ಕ್ಷೇತ್ರದ ಹೆಸರು ಯಾಕೆ ಕಳೀತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ. ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು, ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ. ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ, ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ, ಸಂಕೋಚ ಇಲ್ಲ, ಸಂದೇಹ ಇಲ್ಲ. ಯಾಕೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ, ನಿರ್ಮಲವಾಗಿದ್ದೇನೆ. ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆಗೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ, ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ, ಶತ್ರುತ್ವಕ್ಕೆ ಈ ಕಾರಣ ಏನು ಅಂತ ದೊಡ್ಡ ಸಮಸ್ಯೆ. ಹಾಗಾಗಿ ನಮ್ಮ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಗೊತ್ತಿರಬಹುದು ಇದು ಸತ್ಯ ಅಂತ. ಯಾಕೆ ಸುಮ್ಮನಿದ್ದಾರೆ ಇವರು ಅಂತ ಸಹ ಬರ್ಬೋದು. ಯಾಕಂದ್ರೆ ಸಂಭಾಷಣೆ ಸ್ಟಾರ್ಟ್ ಆಗಬಾರ್ದು ಅಂತ. ಸಂಭಾಷಣೆ ನಾವು ಹಾಗೆ ಮಾಡಲಿ, ನೀವು ಅದು ಅಲ್ಲಿ ಯಾಕೆ ಹೋದ್ರಿ, ಯಾಕೆ ಹೀಗೆ ಒಂದು ಸಂಭಾಷಣೆ ಪ್ರಾರಂಭ ಆಗಬಾರ್ದು ಅಂತ ಅಷ್ಟೇ. ಮತ್ತು ಇವತ್ತೊಂದು 5 ಜನ 6 ಜನ ಬಂದು ಕಣ್ಣೀರು ಹಾಕಿ ಹೋದರು, 5 ಜನ 8 ಜನ ಕಣ್ಣೀರು ಹಾಕಿ ಹೋದ್ರು. ಈಗಲೇ ಬಂದು ಒಬ್ಬರು ಕಣ್ಣೀರು ಹಾಕಿ ಹೋದ್ರೆ ಏನು ಹೀಗಾಗ್ತದೆ ನಿಮಗೆ, ಈಗ ಬಂದರೆ ಏನು ನಾವು ಹೇಗೆ ತಡ್ಕೊಳ್ಳೋದು ಅಂತ ಹೇಳಿ. ನನಗೆ ನಾನು ಹೇಳಿದವರಿಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದರೆ ಪ್ರೀತಿ ಯಾರಿಗುಂಟು, ಯಾರಿಗೆ ನಮ್ಮಲ್ಲಿ ದ್ವೇಷ ಉಂಟು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಇದೊಂದು ಒಳ್ಳೆ ನಿದರ್ಶನ ಇದೆ. ಪ್ರೀತಿ ಮಾಡುವವರು ಕೂಡ ಬಂದು ಎದುರು ಹೇಳಲಿಕ್ಕಾಗೋದಿಲ್ಲ. ಈಗ ನಮ್ಮ ಮಂಜುನಾಥರಿಗಾಗಲಿ ಅಥವಾ ನಮ್ಮಿಲ್ಲಿಗೆ ಬೇರೆಯವರಿಗೆ ನಿಮಗೆಲ್ಲ ಬಂದು ಹೇಳಿ, ಸ್ವಾಮಿ ನಾವು ನಿಮ್ಮಲ್ಲೇ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ಪ್ರೀತಿ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಬಹಳ ಜನಕ್ಕೆ ನಮ್ಮ ಬಗ್ಗೆ ಇರುವಂಥ ಗೌರವ ಹೇಳಲಿಕ್ಕಾಗೋದಿಲ್ಲ. ಈಗ ಹೇಳುವ ಸಂದರ್ಭ ಈಗ ಬಂದಿದೆ. ಈಗ ಹೇಳ್ತಾ ಇದ್ದಾರೆ ಅವರು, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ಮೇಲೆ ಬರುವಂಥ ಆಪಾದನೆಗಳನ್ನು ನಾವು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ, ಕಣ್ಣೀರು ಹಾಕ್ತಾರೆ. ಇದು ನಿಜವಾದ ಕಣ್ಣೀರು, ಇದರಲ್ಲಿ ಯಾವುದೇ ಒಳ ಹೊರಗೆ ಇಲ್ಲ. ಹಾಗಾಗಿ ನಿಮಗೆ ನಮ್ಮ ಪ್ರೀತಿ ಪಾತ್ರರು ಯಾರು, ಅನಾವಶ್ಯಕವಾಗಿ ದ್ವೇಷಿಸುವವರು ಯಾರು, ಎರಡು ಕೂಡ ನಮಗೆ ಇದರ ಮಾಧ್ಯಮದಲ್ಲಿ ಗೊತ್ತಾಗಿದೆ. ಹಾಗಾಗಿ ನಾವು ಮುಖ್ಯವಾಗಿ ನಿಮಗೆ ಯಾಕೆ ಹೇಳೋದು ಅಂತಂದರೆ, ನೀವೆಲ್ಲ ನಿಮ್ಮ ಕೆಲಸದವರು ಹುಡುಗರು ನೋಡ್ತಾರೆ, ಅವರಿಗೆ ಒಂದೇ ಕಡೆಯಿಂದ ತಲೆಯಿಂದ ಬಂದು ಯಾಕೆ ಇವರು ಸುಮ್ಮನಿದ್ದಾರೆ ಅಂತ. ಸುಮ್ಮನಿದ್ದಾರೆ ಯಾಕೆಂದರೆ ಇದು ಸಂಭಾಷಣೆ ಆಗಬಾರ್ದು. ಈಗ ಯಾಕೆ ಒಬ್ಬ ಇದು ಮಾಡ್ತಾನೆ, ದೊಡ್ಡವರು ಬಂದು ನಿಲ್ತಾನೆ ಅಂತಂದರೆ ನನ್ನ ಮೇಲೆ ನಿಮಗೆ ಸೇರಿದ ಧೈರ್ಯದ ನನ್ನ ಮೇಲೆ ದ್ವೇಷ ಮಾಡಿ, ನಮ್ಮ ಮೇಲೆ ಏನಾದರೂ ಹೋರಾಟ ಮಾಡಿ ಅಂತ. ಆಗ ಪ್ರಚಾರ ಅವರಿಗೆ ಸಿಗೋದು, ನಮಗಲ್ಲ. ನಮಗೆ ಪ್ರಚಾರ ಸಿಗೋದು, ಹೋದರು ಪಡಪ್ಪ ಬ್ರಹ್ಮಾಸ್ತ್ರ ಬಿಟ್ಟರು ಗುಬ್ಬಿಗೆ ಅಂತೇಳಿ. ಹಾಗೆ ಗುಬ್ಬಿಗೆ ಬ್ರಹ್ಮಾಸ್ತ್ರ ಬಿಡುವ ಅಗತ್ಯವಿಲ್ಲ, ನಮಗಂತ ಏನು ಸಂದರ್ಭವೂ ಬಂದಿಲ್ಲ. ನಮ್ಮ ಆತ್ಮವು ಸ್ವಚ್ಛವಾಗಿದೆ, ವ್ಯವಹಾರವು ಸ್ಪಷ್ಟವಾಗಿದೆ, ಯಾವುದೇ ಕಾರಣಕ್ಕೆ ಸಂಕೋಚ ನಮ್ಮಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನೀವೆಲ್ಲ ನಿಮ್ಮ ನಿಮ್ಮ ಸಿಬ್ಬಂದಿಗೆ ಕರೆದು ಹೇಳಿ, ಗಟ್ಟಿಯಾಗಿರಿ. ಕ್ಷೇತ್ರದ ಒಳ್ಳೆ ರೀತಿ ನಮ್ಮ ಸಂಪ್ರದಾಯಗಳುಂಟು, ನಮ್ಮ ಬದ್ಧತೆಗಳು, ನಮ್ಮ ಕಾರ್ಯಕ್ರಮಗಳುಂಟು. ಮುಖ್ಯವಾಗಿ ದ್ವೇಷ, ಯಾವ ಇವತ್ತು ಯಾವ ವಿಭಾಗ ತೆಗಿರಿ, ಧರ್ಮಸ್ಥಳದಲ್ಲಿ ಚೆನ್ನಾಗಿದೆ, ಅದು ಹೇಗೆ, ಅದು ನಿಮ್ಮಿಂದಾಗಿ ನನ್ನನ್ನು ದ್ವೇಷ ಮಾಡ್ತಾರೆ. ಯಾಕೆಂತಂದರೆ ಇಷ್ಟು ಒಳ್ಳೆ ಕೆಲಸ ಇವರು ಹೇಗೆ ಮಾಡ್ತಾರೆ. ಈಗ ಗ್ರಾಮೀಣ ಅಭಿವೃದ್ಧಿ ಯೋಜನೆ 50 ಲಕ್ಷ ಜನರಿದ್ದಾರೆ, 1.5 ಕೋಟಿ ಮಂದಿಗೆ ಇನ್ಶೂರೆನ್ಸು ಮತ್ತು ಇದೆಲ್ಲ ಮಾಡಿದ್ದಾರೆ. ಈಗ ಆಯುಷ್ಮಾನ್ ಭಾರತ್, 87 ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಮಾಡಿದ್ದಾರೆ ಇವರು. ಇದು ಮಾಡಿದೆಯಾರು ಯೋಜನೆಯವರು, ನನ್ನನ್ನು ದ್ವೇಷ ಮಾಡಿದರೆ ನೀವು ಯಾಕೆ ಮಾಡಿದಿರಿ, ಅದನ್ನು ಹೇಗೆ ಮಾಡಿ, ನಾನು ಏನು ಹೇಳಿ, ನಾನು ಏನು ಹೇಳೋದಿಲ್ಲ. ನಾನು ಹೇಳೋದೇ ಸರಿ, ನಾವು ಮುಂದುವರಿಸ್ತೇವೆ, ನಾವು ಹೋಗೋಣ. ನಾವು ಹೋಗೋದೇ ದಾರಿ, ಈ ದಾರಿಯನ್ನು ಬಿಟ್ಟು ನಾವು ಆಚೆ ಹೆಚ್ಚು ಹೋಗೋದಿಲ್ಲ, ಆಚೆ ಹೆಚ್ಚು ನೋಡುವುದಿಲ್ಲ. ನಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡ್ತಲೇ ಹೋಗ್ತೇವೆ. ಇದೊಂದು ಮಧ್ಯದಲ್ಲಿ ಏನೋ ಮೋಡ ಬಂದ ಹಾಗೆ ಮೋಡ ಬಂದಿದೆ, ಅಥವಾ ಏನೋ ಒಂದು ಸಣ್ಣ ಪರದೆ ಬಂದಿದೆ, ಇದು ತೆಗಿಬೇಕು. ಇದು ತೆಗೆದು ನಮ್ಮಿಂದ ಸಾಧ್ಯ ಇಲ್ಲ, ದೇವರು ತೆಗಿಬೇಕು. ಯಾಕೆ ನೀವೆಲ್ಲ ಒಂದು ಶಿಸ್ತು ನಿಯಮ ನಿಮ್ಮದನ್ನು ಬಿಡಬೇಡಿ. ನನ್ನ ಮನಸ್ಸು, ನನಗೇನು ಭಯ ಇಲ್ಲ, ನನಗೆ ಯಾವ ಸಂಕೋಚವಿಲ್ಲ, ನನಗೆ ಭಯವೂ ಇಲ್ಲ, ಭಾಳ ಧೈರ್ಯವಾಗಿ ಇದ್ದೆ ನಾನು. ಹಾಗಾಗಿ ದನಿಗಳು ನೆಮ್ಮದಿಯಾಗಿರಬೇಕು ಅಂತ ಎಲ್ಲರೂ ಹೇಳೋದಂದೆ, ಈ ಯೋಚನೆ ಮಾಡಲ್ಪಡಿಸಿ, ಈ ಯೋಚನೆ ನಾನು ಏನು ಯೋಚನೆ ಮಾಡಿ ಏನು ಮಾಡೋದು. ನಾವು ಯಾರಿಗೂ ಯಾವ ರೀತಿಯ ಅನ್ಯಾಯಕ್ಕೂ ಸಹಾಯ ಕೊಡೋದಿಲ್ಲ. ಅದು ಬಿಟ್ಟು ವೈಯಕ್ತಿಕವಾಗಿ ಸಂಭಾಷಣೆ ಮಾಡೋದು, ವೈಯಕ್ತಿಕವಾಗಿ ಅವಮಾನ ಮಾಡೋದು ಸರಿಯಲ್ಲ. ಇದನ್ನು ನಿಲ್ಲಿಸಲೇಬೇಕು. ಇದನ್ನು ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದರೂ ಮಾಡಲಿಕ್ಕೆ. ನಾನು ಹೇಳ್ತೇನೆ, ಏನು ಮಾಡಬೇಡಿ, ನಮ್ಮ ನೈತಿಕ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವ ಇದೂ ಅಲ್ಲ. ಹಾಗೆ ನಾವು ಮಾಡುತ್ತಾರೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಈ ವಿಷಯದಲ್ಲಿ ಏನು ಹೆಚ್ಚು ನಾನು ಹೇಳೋದ್ರೆ, ನಿಮಗೆ ನಿಮಗೆಲ್ಲ ಗೊತ್ತಿದೆ, ನೀವು ಭದ್ರವಾಗಿರಿ, ಗಟ್ಟಿಯಾಗಿರಿ. ಹೊರಗೆ ನೀವು ಹೇಗೆ ಬೇಕಾದರೂ ನಿಮ್ಮ ಹೊರಗಿನ ರೂಪವನ್ನು ತೋರಿಸ್ಬೋದು, ಒಳಗೆ ಹೇಗಿದೆ ಅಂತ ಹೇಳಿ ನಿಮ್ಮ ಅಂತರಂಗದ ಇದು ಶಕ್ತಿಯನ್ನು ತೋರಿಸ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ಅಪಾರ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿಯೇ ನಮಗೆ ಪ್ರೋತ್ಸಾಹ. ಧನ್ಯವಾದಗಳು.